ಪ್ರಪಂಚನೇ ಮುಳುಗೋಗಿರೋ ತರ ಡೆಡ್ ಸೀರಿಯಸ್ ಆಗಿರೋರ್ಗೆ ಯಾವ ಅಭ್ಯಾಸಗಳು ಒಳ್ಳೆಯದು? ಡೆಡ್ ಆರ್ ಸೀರಿಯಸ್? ನೀವು ನಿನ್ನೆ ರಾತ್ರಿ ಇದ್ರ ಬಗ್ಗೆ ಮಾತಾಡಿದ್ರಿ. ಹೌದು, ಒಮ್ಮೆ ಹೀಗಾಯ್ತು. ಒಬ್ಬ ಸೂಫಿ ಗುರುಗಳಿದ್ರು ಬಾಸ್ರಾದಲ್ಲಿ. ಬಾಸ್ರಾ ಕೇಳಿದ್ದೀರಾ? ಬಾಸ್ರಾ ಮುತ್ತುಗಳಿಗೆ ಜನಪ್ರಿಯವಾಗಿರೋ ಒಂದು ಊರು ಇರಾಕ್ನಲ್ಲಿದೆ, ಅಥವಾ ಈಗದು ಬಾಂಬ್ ಸ್ಫೋಟಗಳಿಗೆ ಜನಪ್ರಿಯವಾಗಿದೆ. ಯಾವುದಾದರೂ ಇರಲಿ, ಅವನ ಹತ್ರ ಯಾರೋ ಒಬ್ಬರು ಬಂದು ನನಗೆ ಏನಾದರೂ ಹೇಳ್ಕೊಡಿ ಅಂದರು. ಅವನು ಒಪ್ಪಲಿಲ್ಲ, ಬೋಧನೆಯೆಲ್ಲ ಇಲ್ಲ ಅಂದ. ಆಮೇಲೆ ಹೆಚ್ಚು ಹೆಚ್ಚು ಪ್ರಮುಖವಾದ ವ್ಯಕ್ತಿಗಳು ಅವನ ಹತ್ರ ಬರೋದಕ್ಕೆ ಶುರು ಮಾಡಿದ್ರು, ದಯವಿಟ್ಟು ನಮಗೆ ಬೋಧಿಸಿ ಅಂತ. ಅವನು ಬೋಧನೆಯೆಲ್ಲ ಇಲ್ಲ ಅಂದ. ಈಗ ಅವನು ಕಲಿಸೋದಕ್ಕೆ ನಿರಾಕರಿಸಿದ್ರಿಂದ ಜಾಸ್ತಿ ಫೇಮಸ್ ಆಗ್ಬಿಟ್ಟ. ಒಂದು ದಿನ ಆ ಊರಿನ ಒಂದು ದೊಡ್ಡ ವಿದ್ವಾಂಸ, ಶಾಸ್ತ್ರಗಳಲ್ಲಿ ಬಹಳ ಪಾಂಡಿತ್ಯ ಇರುವಂಥ ಅವನು, ಬಂದು ಪಟ್ಟು ಹಿಡ್ದ, ನೀವು ಬೋಧಿಸಲೇಬೇಕು, ನನಗೆ ಗೊತ್ತು, ಯಾವ ಪಂಡಿತನಿಗೂ ಗೊತ್ತಿಲ್ಲದೆ ಇರೋದೇನೋ ನಿಮಗೆ ಗೊತ್ತಿದೆ, ಅದರಿಂದ ನೀವು ಕಲಿಸಲೇಬೇಕು, ಅದನ್ನು ನಿಮ್ಮ ಹತ್ರನೇ ಇಟ್ಕೋಬಾರ್ದು. ಆಗ ಆ ಸೂಫಿ ಗುರುಗಳು ಅವನ್ನ ನೋಡಿ ಹೇಳಿದ್ರು, ನಾನು ನಿನಗೆ ಕಲಿಸ್ಕೊಡದೇ ಇರೋದು ಕಲಿಸೋದಕ್ಕೆ ನಾನು ತಯಾರಿಲ್ಲ ಅಂತಲ್ಲ, ಕಲಿಯೋದಕ್ಕೆ ನೀನು ತಯಾರಿಲ್ಲ ಅಂತ. ಪಂಡಿತ ಅಂದ, ಯಾಕೆ ಹಂಗೆ ಹೇಳ್ತಾ ಇದ್ದೀರಾ? ನಾನು ತಾನೇ ಬಂದು ನಿಮ್ಮನ್ನ ಕೇಳ್ತಾ ಇರೋದು, ಮತ್ತು ನೀವು ಹೇಳ್ತೀರಾ ನಾನು ತಯಾರಿಲ್ಲ ಅಂತ. ಅಲ್ಲ, ನಾನು ಕಲಿಸೋದನ್ನು ಸ್ವೀಕರಿಸೋದಕ್ಕೆ ನಿನಗಾಗಲ್ಲ. ಏನದು ಬೋಧನೆ ಹೇಳಿ, ನೀನು ತಯಾರಾಗಿದ್ದೀಯಾ? ಏನೇ ಇರಲಿ, ನಾನು ತಯಾರಾಗಿದ್ದೀನಿ. ಸರಿ. ಆ ಗುರುಗಳು ಒಳಗೆ ಹೋಗಿ ಗಲೀಜಾಗಿರೋ ಒಂದು ತುಂಡು ಬಟ್ಟೆನ ತಗೊಂಬಂದು ಅವನಿಗೆ ಅದನ್ನು ಕೊಟ್ಟು ಹೇಳಿದ್ರು, ಇದನ್ನು ಲಂಗೋಟಿ ಥರ ಕಟ್ಕೊ, ನಿನ್ನ ಎಲ್ಲ ಅಂದವಾದ ಬಟ್ಟೆಗಳನ್ನು ತೆಗೆದುಬಿಡು, ಇದನ್ನು ಲಂಗೋಟಿ ಥರ ಕಟ್ಕೊ. ಆ ಪಂಡಿತ ಆ ಗಲೀಜು ಬಟ್ಟೆಯನ್ನು ನೋಡಿ ಇದಾ ಅಂದ. ಅಷ್ಟೇ ಅಲ್ಲ, ನಾನು ನಿನಗೊಂದು ಖಾಲಿ ಡಬ್ಬಿ ಕೊಡ್ತೀನಿ ದಾರಕ್ಕೆ ಕಟ್ಟಿರೋದು, ಅದನ್ನು ಕುತ್ತಿಗೆ ಕಟ್ಕೊ. ಆಮೇಲೆ ನಾನು ನಿನಗೆ ಸ್ವಲ್ಪ ಪೆಪ್ಪರ್ಮೆಂಟ್ ಕೊಡ್ತೀನಿ, ನೀನು ಹೋಗಿ ಮಾರ್ಕೆಟ್ ಬದಿಯ ರಸ್ತೆಯಲ್ಲಿ ನಿಂತ್ಕೊ, ಚಿಕ್ಕ ಹುಡುಗರೆಲ್ಲ ನಿನ್ನನ್ನು ನೋಡಿ ಕೀಟ್ಲೆ ಮಾಡಿ ಕಲ್ಲು ಹೊಡಿತಾರೆ. ಯಾರೆಲ್ಲ ನಿಂಗೆ ಕಲ್ಲು ಹೊಡಿತಾರೋ ಒಂದು ಪೆಪ್ಪರ್ಮೆಂಟ್ ತೆಗೆದು ಮುಗುಳ್ ನಗ್ತಾ ಅವ್ರಿಗೆ ಕೊಡು. ಪಂಡಿತ ಅಂದ, ಇದೇನು ಹುಚ್ಚು, ಈ ಊರಲ್ಲಿ ನನ್ನ ಮರ್ಯಾದೆ ಏನಾಗುತ್ತೆ ನಾನು ಈ ಥರ ಹುಚ್ಚುಚ್ಚಾಗಿ ಆಡಿದ್ರೆ? ನೋಡು, ನಾನು ಆಗಲೇ ಹೇಳಿದೆ ನೀನು ತಯಾರಾಗಿಲ್ಲ ಅಂತ. ಆದ್ದರಿಂದ ವಿಷಯ ಇಷ್ಟೆ, ನಿಮಗೆ ಇಷ್ಟ ಆಗೋ ಥರ ಬೋಧನೆ ಬೇಕಾ, ಅಥವಾ ನಿಮ್ಮನ್ನು ಪರಿವರ್ತಿಸುವಂಥ ಬೋಧನೆ ಬೇಕಾ, ಇದು ಪ್ರಶ್ನೆ. ಈಗ ನೀವು ಕೇಳ್ತಾ ಇದ್ದೀರಾ ನಾನು ಡೆಡ್ ಸೀರಿಯಸ್. ಮೊದಲನೇ ಮತ್ತು ಮುಖ್ಯವಾದ ವಿಷಯ ಏನು ಅಂದರೆ, ನಿಮ್ಮನ್ನು ನೀವು ನಾನ್ ಸೀರಿಯಸ್ ಮಾಡ್ಕೋಬೇಕು, ಆದರೆ ಅದು ಸಾಧ್ಯ ಇಲ್ಲ. ಹಾಗಾಗಿ ನಾನ್ ಸೀರಿಯಸ್ ಆಗೋದಕ್ಕೆ ಉಳಿದಿರೋ ಒಂದೇ ದಾರಿ ಏನಂದರೆ ಹಾಸ್ಯಾಸ್ಪದವಾಗಿರೋದು. ಆಗತ್ತಾ? ಆಗತ್ತಾ ನಿಮ್ಮ ಕೈಲಿ? ಅಲ್ಲೇ ಎದ್ದು ನಿಂತು ಸ್ವಲ್ಪ ಕುಣಿರಿ ನೋಡೋಣ, ಕುಣಿರಿ. ನೀವು ಭಾರತದ ಶೈಲಿಯಲ್ಲಿ ಮಾಡಬೇಕು, ಭಾರತದ ಕುಣಿತ. ಇಲ್ಲ ಇಲ್ಲ, ಭಾರತದ ಶೈಲಿಯಲ್ಲಿ ಮಾಡಬೇಕು. ನೋಡಿ, ಈಗ ನಿಮ್ಮ ಸೀರಿಯಸ್ನೆಸ್ ಸ್ವಲ್ಪ ಹೋಗ್ತಾ ಇದೆ. ಡೆಡ್ ಅಂತೂ ಅಲ್ಲ, ಇನ್ನೂ ಸೀರಿಯಸ್ ಆಗಿದ್ದೀರಾ, ಆದರೆ ಡೆಡ್ ಅಲ್ಲ. ಹಾಗಾಗಿ ಜೀವನಾನ ಸ್ವಲ್ಪ ಸಡಿಲಗೊಳಿಸಿ, ಸ್ವಲ್ಪ ಜಾಸ್ತಿ ನಗಿ, ನಿಮ್ಮ ಸುತ್ತಮುತ್ತ ಇರೋ ಜನರ ಜೊತೆ ತೊಡಗಿಸ್ಕೊಳ್ಳಿ, ನಿಮಗೆ ಅಷ್ಟು ಇಂಪಾರ್ಟೆಂಟ್ ಅನ್ನಿಸ್ದೇ ಇರೋವಂಥವನ್ನ ಮಾಡಿ, ತುಂಬ ಇಂಪಾರ್ಟೆಂಟ್ ಆಗಿರೋದನ್ನು ಮಾಡಿಬಿಡಿ. ಸಣ್ಣ ಸಣ್ಣ ವಿಷಯಗಳನ್ನು ಮಾಡಿ, ಸಣ್ಣ ಸಣ್ಣ ವಿಷಯಗಳನ್ನು ಮಾಡೋದು ತುಂಬ ಮುಖ್ಯ. ಬರೀ ಇಂಪಾರ್ಟೆಂಟ್ ವಿಷಯಗಳನ್ನು ಮಾಡ್ತಿದ್ರೆ ಜೀವನದಲ್ಲಿ ಡೆಡ್ ಸೀರಿಯಸ್ ಆಗ್ತೀರ ಅಷ್ಟೆ. ಬರ್ಟ್ರಾಂಡ್ ರಸಲ್ ಗೊತ್ತಾ ನಿಮಗೆ, ಇಂಗ್ಲೆಂಡ್ನವರು? ಬರ್ಟ್ರಾಂಡ್ ರಸಲ್ ಹೇಳಿದ್ರು, ಇಫ್ ಯು ಬಿಗಿನಿಂಗ್ ಟು ಥಿಂಕ್ ದಟ್ ವಾಟ್ ಯು ಆರ್ ಡೂಯಿಂಗ್ ಇಸ್ ವೆರಿ ಇಂಪಾರ್ಟೆಂಟ್,
ಯು ನೀಡ್ ಟು ಟೇಕ್ ಅ ಹಾಲಿಡೇ. ನೀವು ಮಾಡ್ತಾ ಇರೋದು ಬಹಳ ಇಂಪಾರ್ಟೆಂಟ್ ಅಂತ ನಿಮ್ಗೆ ಅನ್ಸೋದಕ್ಕೆ ಶುರು ಆದರೆ ನೀವು ರಜಾ ತಗೋಬೇಕು. ರಜಾ ಅಂದರೆ ಭಾರತಕ್ಕೆ ಬರೋದಲ್ಲ, ರಜಾ ಅಂದರೆ ಪ್ರತಿದಿನ 24 ಗಂಟೆಗಳಲ್ಲಿ ನೀವು ರಜಾ ತಗೋಬೇಕು ನಿಮ್ಮ ಸೀರಿಯಸ್ನೆಸ್ನಿಂದ. ಸೀರಿಯಸ್ನೆಸ್ ಮುಖ್ಯವಾಗಿ ಬಂದಿರೋದು ನೀವು ನಿಮಗೇನೆ ಕೊಟ್ಕೊಳ್ಳೋ ಪ್ರಾಮುಖ್ಯತೆಯಿಂದ. ನೀವು ನಿಮ್ಮನ್ನು ಇಂಪಾರ್ಟೆಂಟ್ ವ್ಯಕ್ತಿ ಅಂತ ಭಾವಿಸ್ತೀರ. ನೋಡಿ, ನೀವು ಈ ಅಸ್ತಿತ್ವದಲ್ಲಿ ಒಂದು ಧೂಳಿನ ಕಣ ಅಷ್ಟೆ. ನಾಳೆ ಬೆಳಗ್ಗೆ ನೀವು ಮಾಯವಾಗಿಬಿಟ್ರೆ ಭಾರತದಲ್ಲಂತೂ ಖಂಡಿತವಾಗಿ ಯಾರೂ ನಿಮ್ಮನ್ನು ಮಿಸ್ ಮಾಡ್ಕೊಡಲ್ಲ. ನಿಮ್ಮ ದೇಶದಲ್ಲೂ ಕೂಡ ಅವರಷ್ಟೇನು ಚಿಂತೆ ಮಾಡಲ್ಲ. ಯಾರೋ ಕೆಲವು ಜನರಷ್ಟೆ, ಅವರೂ ಬೇಗನೆ ಮರೆತು ಬಿಡ್ತಾರೆ ಅಲ್ವಾ? ಉಫ್ ಪ್ರಕೃತಿ, ಉಫ್ ಅಂದರೆ ನೀವು ಹೋಗ್ಬಿಡ್ತೀರ. ಆದರೆ ಪ್ರಪಂಚಕ್ಕೆ ಏನೂ ಆಗಲ್ಲ, ಎಲ್ಲ ಚೆನ್ನಾಗೇ ನಡೆಯುತ್ತೆ ನೀವು ಇಲ್ಲದೇ ಇದ್ರೂ ಕೂಡ. ಪ್ರತಿ ಮನುಷ್ಯ ಇದನ್ನು ಜೀವನದ ಪ್ರತಿ ಕ್ಷಣದಲ್ಲೂ ಕೂಡ ನೆನಪಿಟ್ಕೋಬೇಕು. ಪ್ರಪಂಚ ನಿಮ್ಮ ಬಗ್ಗೆ ಏನು ಹೇಳುತ್ತೆ ಅನ್ನೋದು ಮ್ಯಾಟರ್ ಆಗಲ್ಲ. ನೀವು ಎಷ್ಟು ಮಹತ್ವದ ಕೆಲಸ ಮಾಡ್ತಾ ಇದ್ದೀರಾ ಅನ್ನೋದು ಮ್ಯಾಟರ್ ಆಗಲ್ಲ. ನೀವು ತಿಳ್ಕೋಬೇಕು, ನಾಳೆ ಬೆಳಗ್ಗೆ ನೀವು ಇಲ್ಲದೇ ಇದ್ರೂ ಕೂಡ ಪ್ರಪಂಚ ಚೆನ್ನಾಗೇ ನಡೆಯುತ್ತೆ. ನೀವು ಯಾರೇ ಆಗಿದ್ರು ಅಲ್ವಾ, ನೀವಿದನ್ನು ಸತತವಾಗಿ ನೆನಪಿಸ್ಕೊಳ್ತಾ ಇದ್ರೆ ಸೀರಿಯಸ್ ಆಗೋದಕ್ಕೆ ನಿಮಗೆ ಕಾರಣ ಇರೋದಿಲ್ಲ. ಡೆಡ್ ಅಂತೂ ಖಂಡಿತ ಅಲ್ಲ. ಮತ್ತೆ ಈಗಲೇ ಡೆಡ್ ಆಗಬೇಡಿ, ಅದಕ್ಕೆ ಸಮಯ ಬರುತ್ತೆ. ಇದು ಜೀವಂತವಾಗಿರೋ ಸಮಯ.